ಕಬಾಬ್ ತಿನ್ನಬೇಕು ಅಂದ ತಕ್ಷಣ ಹೊರಗಡೆಯಿಂದ ತರಿಸ್ಕೊಂಡು ಅಥವಾ ಹೊರಗಡೆ ಹೋಗಿ ತಿನ್ನಬೇಕು ಅಂತ ಏನಿಲ್ಲ, ಮನೆಯಲ್ಲೇ ತುಂಬ ಸುಲಭವಾಗಿ, ತುಂಬ ಸರಳವಾಗಿ, ತುಂಬ ಸಿಂಪಲ್ಲಾಗಿ, ತುಂಬ ರುಚಿಯಾಗಿರುವಂಥ ಈ ಒಂದು ಗ್ರೀನ್ ಚಿಕನ್ ಕಬಾಬನ್ನು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು, ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಈ ಒಂದು ಚಿಕನನ್ನು, ಈ ಒಂದು ಗ್ರೀನ್ ಚಿಕನ್ ಕಬಾಬನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ, ಜೊತೆಗೆ ತುಂಬ ಸಿಂಪಲಾಗಿ ಕೂಡ ಇದನ್ನು ಮಾಡ್ಕೋಬೋದು. ಎಲ್ಲರೂ ಆರಾಮಾಗಿ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟು ಒಂದು ರುಚಿಯಾಗಿರುವಂಥ ಈ ಒಂದು ಗ್ರೀನ್ ಚಿಕನ್ ಕಬಾಬನ್ನು ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲೇ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ರೆಸಿಪಿ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನು ಸೂಪರ್ ಟೇಸ್ಟಿಯಾಗಿರುವಂಥ ಈ ಒಂದು ಕಬಾಬ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತೇಳಿ ನೋಡ್ಕೊಳ್ಳೋಣ. ಮೊದಲೇದಾಗಿ ಇದು ಎಲ್ಲ ರುಬ್ಕೊಳ್ಳೋದಕ್ಕೆ 1 ಟೀಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ, 1 ಟೀಸ್ಪೂನಷ್ಟು ಜೀರಿಗೆ, 1 ಟೀಸ್ಪೂನಷ್ಟು ಕಾಳುಮೆಣಸು, 1 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ, 1 7-8 ಲವಂಗ ತೊಗೊಂಡಿದ್ದೀನಿ, 1 ಏಲಕ್ಕಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನು ಹಾಕ್ಕೊಳ್ಳಿ. ನಂತರ 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, 1-5 ಬೆಳ್ಳುಳ್ಳಿಗಳನ್ನು ನೋಡಿ ಈ ರೀತಿ ಸಿಪ್ಪೆ ತೆಗೆದ್ಬಿಟ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಬೇಕಾಗತ್ತೆ. ನಂತರ ಒಂದು ಸ್ವಲ್ಪ ನಾನಿಲ್ಲಿ ಪುದೀನ ತೊಗೊಂಡಿದ್ದೀನಿ, ಒಂದು ಕಟ್ಟಾಗುವಷ್ಟು ನಾನಿಲ್ಲಿ ಪಾಲಕ ಸೊಪ್ಪು ತೊಗೊಂಡಿದ್ದೀನಿ. ನಂತರ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಇದಷ್ಟು ಬೇಕಾಗತ್ತೆ. ಇದೆಲ್ಲನೂ ಕೂಡ ನಾವಿಲ್ಲಿ ರುಬ್ಕೊಳ್ಬೇಕಾಗತ್ತೆ. ನೋಡಿ, ನಾನು ತೊಗೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಹಸಿಮೆಣಸನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರಕ್ಕೆ ಎಷ್ಟು ಬೇಕಾಗುತ್ತೋ, ತುಂಬ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ, ಅಥವಾ ಕಡಿಮೆ ಖಾರ ತಿಂತೀವಿ ಅಂದರೆ ಕಡಿಮೆ ಹಸಿಮೆಣಸನ್ನು ಕೂಡ ನೀವಿಲ್ಲಿ ಹಾಕ್ಕೋಬೋದು. ನೋಡಿ, ತೊಗೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈ ಕಡೆ ನಾನಿಲ್ಲಿ ಚಿಕನನ್ನು ತೊಗೊಂಡಿದ್ದೀನಿ, ನೀಟಾಗಿ ತೊಳೆದು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ನಂತರ ನಾವು ರುಬ್ಬಿರುವಂಥ ಮಿಶ್ರಣ ಏನಿದೆ ಇದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ, ಚಿಕನ್ ಒಟ್ಟಿಗೆ ಸೇರಿಸ್ಕೋತಾ ಇದ್ದೀನಿ. ಇದರೊಟ್ಟಿಗೆ ನಾನಿಲ್ಲಿ 1/2 ಟೀಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ. ನಂತರ 1/2 ಟೀಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಕಬಾಬಿನ ಕೋಟಿಂಗ್ ತುಂಬ ಚೆನ್ನಾಗಿ ಬರಬೇಕು, ಅದಕ್ಕೋಸ್ಕರ ನಾನಿಲ್ಲಿ 1 ಮೊಟ್ಟೆಯನ್ನು, ಇಡೀ ಮೊಟ್ಟೆಯನ್ನು ಒಡೆದ್ಬಿಟ್ಟು ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ 1 ಹೋಳು ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ. ನಂತರ ನಾವೇನು ಹಾಕಿದ್ದೀವಲ್ಲ, ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ಚಿಕನ್ ಒಟ್ಟಿಗೆ ನೀಟಾಗಿ ಒಂದೊಳ್ಳೆ ಕೋಟಿಂಗ್ ಹಾಕಬೇಕು, ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿತ್ತು ಅಂದರೆ ಕೈಯಲ್ಲಿ ಸಹ ಈ ಒಂದು ಮಿಶ್ರಣವನ್ನು ಚೆನ್ನಾಗಿ ಕಲಸಿಬಿಟ್ಟು ಇದನ್ನು 1/2 ಗಂಟೆ, 1 ಗಂಟೆ, 2 ಗಂಟೆಗಳ ಕಾಲ ಕೂಡ ಚೆನ್ನಾಗಿ ನೆನೆಸಿಟ್ಕೊಂಡ್ರೆ ತುಂಬ ಸಾಫ್ಟಾಗಿ ಆ ಮೇಲ್ಗಡೆ ಭಾಗ ತುಂಬ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಗ್ರೀನ್ ಚಿಕನ್ ಕಬಾಬ್ ಅಂತಲೇ ಹೇಳ್ಬೋದು. ನೋಡಿ, ಚೆನ್ನಾಗಿ ನೆಂದಿರುವಂಥ ಈ ಒಂದು ಚಿಕನನ್ನು ನಾನಿಲ್ಲಿ ಒಂದೊಂದನ್ನೇ ಹಾಕ್ಕೊಡ್ತಾ ಇದ್ದೀನಿ ಬಿಸಿಯಾಗಿರುವಂಥ ಎಣ್ಣೆಯಲ್ಲಿ. ಹಾಗಂತೇಳಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದೇ ಇದರಲ್ಲಿ ನಾವು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಹಾಕ್ಕೋಬಾರ್ದು. ಮೇಲ್ಗಡೆ ಚೆನ್ನಾಗಿ ಸೀದಂಗೆ ಅನಿಸುತ್ತೆ, ಆದರೆ ಒಳಗಡೆ ಬೆಂದಿರೋದಿಲ್ಲ. ಅದಕ್ಕೋಸ್ಕರ ಎಣ್ಣೆನ ಕಾಯಿಸ್ಕೊಳ್ಬೇಕು. ನಂತರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಒಂದೊಂದೇ ಹಾಕ್ಕೊಂಡು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದಾದ ನಂತರ ತೆಗೆಯುವಂಥ ಸಮಯದಲ್ಲಿ ನಾವು ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು 1-2 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ನಂತರ ಈ ಒಂದು ಕಬಾಬ್ಗಳನ್ನು ತೆಕ್ಕೋಬೇಕು. ಚೆನ್ನಾಗಿ ಬೆಂದಿರುತ್ತೆ, ಜೊತೆಗೆ ಮೇಲ್ಗಡೆ ಭಾಗ ಏನಿರುತ್ತೆ ಅದು ತುಂಬ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಬಂದಿರುತ್ತೆ. ತುಂಬ ರುಚಿಯಾಗಿರುವಂಥ ಟೇಸ್ಟನ್ನು ಈ ಒಂದು ಗ್ರೀನ್ ಚಿಕನ್ ಕಬಾಬು ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಕಲರ್ ಚೇಂಜ್ ಆಗಬೇಕು, ಜೊತೆಗೆ ಎರಡೂ ಕಡೆ ಚೆನ್ನಾಗಿ ಬೆಂದಿರಬೇಕು. ನೋಡಿ, ಇದಾಗಿದೆ ಈಗ ಈ ಸಮಯದಲ್ಲಿ ನಾನು ಈ ಒಂದು ಚಿಕನ್ಗಳನ್ನು ತೆಗಿತಾ ಇದ್ದೀನಿ. ಇದಾಗಿದೆ ಈಗ ನೋಡಿ, ಮನೆಯಲ್ಲೇ ಮಾಡ್ಕೊಂಡಿರೋವಂಥ ತುಂಬ ಸಿಂಪಲಾಗಿ ಮಾಡ್ಕೊಂಡಿರೋವಂಥ ಗ್ರೀನ್ ಚಿಕನ್ ಕಬಾಬು ರೆಡಿಯಾಗಿದೆ. ಖಂಡಿತವಾಗ್ಲೂ ಈ ರೀತಿ ಕಬಾಬನ್ನು ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಖಂಡಿತವಾಗ್ಲೂ ನಮಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತನೋರು ಕೂಡ ಒಮ್ಮೆ ಈ ಒಂದು ಚಿಕನನ್ನು ಟ್ರೈ ಮಾಡಿ ನೋಡಿ, ಈ ಒಂದು ಕಬಾಬನ್ನು ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ನಮ್ಮ ಜೊತೆಗೆ ಮಾಡ್ಕೊಳ್ಳುವಂಥ ವಿಧಾನ ಕೂಡ ತುಂಬ ಸಿಂಪಲಾಗಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಮಾಡ್ಕೋಬೋದು, ಜೊತೆಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಒಳಗಡೆ ತುಂಬ ಸಾಫ್ಟಾಗಿರುತ್ತೆ, ಮೇಲ್ಗಡೆ ತುಂಬ ಗರ್ಗರಿಯಾಗಿ ಬಂದಿರುತ್ತೆ, ತುಂಬ ರುಚಿಯಾಗಿರುವಂಥ ಈ ಒಂದು ಗ್ರೀನ್ ಚಿಕನ್ ಕಬಾಬನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ, ತುಂಬ ರುಚಿಯಾಗಿರುತ್ತೆ. ಪದೇ ಪದೇ ಮಾಡಲಿಕ್ಕೆ ಶುರು ಮಾಡ್ತೀರಾ, ಅಷ್ಟು ಒಂದು ಅದ್ಭುತವಾದಂಥ ರುಚಿಯನ್ನು ಹೊಂದಿರುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.